ಹಾರ್ ಬಂದು ನಡೆದೋಗಿತ್ತು. ಏಳನೇ ಬಂದಿಗೆ ಕರೆ ಕೊಟ್ಟಾಗ ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜಣ್ಣರವರ ನೇತೃತ್ವದಲ್ಲಿ ಕರೆ ಕೊಟ್ಟಿತ್ತು. ಆಗ ಆ ಬಂದನ್ನು ನಿಷ್ಕ್ರಿಯಗೊಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಮೆಲ್ಲ ಕೆಲವು ಕನ್ನಡ ಪರ ಸಂಘಟನೆಗಳೆಲ್ಲ ಒಗ್ಗೂಡಿಸಿ ಅದನ್ನು ನಾವು ಬಂದು ವಿರೋಧ ಮಾಡೋಣ ಅಂತ ಹೇಳಿ ನಮ್ಮನ್ನೆಲ್ಲ ಕರೆದು ಸೇರಿಸ್ಕೊಂಡಿದ್ದೇ ಇದೇ ನಾಗೇಶ್ವರವರೇ. ಕೊನೆಗೆ ಹೇಳ್ತಾರೆ, ನಾನು ಉಸಿರಿರೋ ಒಕ್ಕೂಟ ಮಾಡಿ ಅವ್ರನ್ನ ಅಧ್ಯಕ್ಷರು ಕೂಡ ನಾವೆಲ್ಲ ಸೇರಿ ಮಾಡ್ತೀವಿ. ತದನಂತರ ಅವರು ನಾನು ಉಸಿರು ಇರೋ ತನಕನೂ ಕೂಡ ನಾನು ಬಂದ್ಗೆ ನಾನು ಘೋಷಣೆ ಮಾಡಲ್ಲ, ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಈಗ ಅವರು ಏಕಾಏಕಿ ಬಂದ್ ಕರೆ ಕೊಟ್ಟಿದ್ದಾರೆ ಅಂತಂದರೆ ಇದು ರಾಜಕೀಯ ಪ್ರೇರಿತವಾದಂಥ ಬಂದು. ಹಾಗಾಗಿ ಈ ಬಂದ್ ಆಗಲ್ಲ, ಯಾಕಂದರೆ ವಾಟಾಳ್ ನಾಗರಾಜ್ ಅವ್ರ ಥರ ಇಡೀ ಕರ್ನಾಟಕದ ಮನೆ ಮನೆ ಮಾತಾಗಿರುವಂಥ ವಾಟಾಳ್ ನಾಗರಾಜ್ ಥರ ನಾಗೇಶ್ವರವರೇನಲ್ಲ. ಆಗ ಅವ್ರು ಕನ್ನಡ ಪರ ಸಂಘಟನೆಗಳಿಗೆ ಗುರುತು ಪರಿಚಯ ಇದ್ದಾರೆ ಅಷ್ಟು ಬಿಟ್ಟರೆ ಅವರು ಮನೆ ಮನೆ ಜನಗಳಿಗೆ ಯಾರು ಪರಿಚಯ ಇಲ್ಲ. ಹಾಗಾಗಿ ಯಾರು ವಾಲಂಟಿಯರ್ ಬಂದ್ಗಳನ್ನ ಮಾಡಲ್ಲ. ಆದರೂ ನಾವು ಜನತೆಗೆ ಒಂದು ಎಚ್ಚರಿಕೆ ಕರೆ ಮಾಡೋಣ ಅಂತೇಳಿ ನಾವು ಒಂದೇನು ಮಾಡಿದ್ದೀವಿ ಅಂತಂದರೆ ನಾಳೆ ಅಂದರೆ 12ನೇ ತಾರೀಕು ನಗರದ ಟೌನ್ ಹಾಲ್ ಮುಂಭಾಗ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು, ಏನು ಬಂದ್ಗೆ ವಿರೋಧ ಇರುವಂಥ ಕನ್ನಡ ಪರ ಸಂಘಟನೆಗಳು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ತಾವು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಬೇರೆ ಬೇರೆ ಸಂಘಟನೆಗಳು ನಮ್ಮ ಸಂಪರ್ಕದಲ್ಲಿ ಇರೋರು ಮತ್ತು ಇಲ್ಲದೇ ಇರೋರು ಹಾಗೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ವಾಲಂಟಿಯಾಗಿ ಬಂದು ಪುರಭವನದ ಮುಂದೆ ನಾಳೆ ಬಂದು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ತಾ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಕನ್ನಡ ಸಿರಿ ಆನಂದ್ ಕುಮಾರ್. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಕರ್ನಾಟಕ ಹೋರಾಟಗಾರರ ಒಕ್ಕೂಟ. ಜನತೆಗೆ ಸಂದೇಶ ಕೊಡ್ತಾ ಇರೋದು ಏನಂತಂದರೆ, ಬಂದೇನಾದ್ರು ಮಾಡಿದ್ರೆ ಬಲವಂತವಾಗಿ ಅವ್ರು ಬಂದ್ ಮಾಡಲಿಕ್ಕೆ ಯಾರು ಬಂದರೆ ಕಲ್ಲು ತಗೊಂಡು ಹೊಡೀರಿ, ದೊಣ್ಣೆ ತಗೊಂಡು ಹೊಡೀರಿ, ಬಿಡಬೇಡಿ. ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಲ್ಲದೆ ನೀವು ಯಾವುದೇ ಭಯಭೀತರಾಗ್ದೇ ನೀವು ವಾಲಂಟಿಯರ್ಗೆ ಅಂಗಡಿ ಮುಗ್ಗಟ್ಟು ತೆರೀರಿ. ಅಕಸ್ಮಾತ್ ಬಲವಂತಾಗಿ ಏನಾದ್ರು ಮುಚ್ಚಕ್ಕೆ ಬಂದರೆ ದೊಣ್ಣೆ ಹಾಗೂ ಕಲ್ಲು ತಗೊಂಡು ಹೊಡೀರಿ. ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನು ರೀತಿ ನಿಮಗೆ ಕ್ರಮ ತಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಇದು ಅವಕಾಶ ಇಲ್ಲ. ಯಾಕಂದರೆ ಅವೈಜ್ಞಾನಿಕ ಬಂದು ಮಾಡೋಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಇಲ್ಲ. ಹೈಕೋರ್ಟೇ ಆದೇಶ ಕೊಟ್ಟಿದೆ ಅವೈಜ್ಞಾನಿಕ ಬಂದು ಮಾಡುವಂಗಿಲ್ಲ. ಮಾಡಿದ್ರೆ ಏನಾದ್ರು ಅಪಾರವಾದ ನಷ್ಟ ಆದರೆ ಯಾರು ಬಂದು ಕರೆ ಕೊಡ್ತಾರೆ ಅವರಿಂದ ಅದು ತುಂಬಿಸ್ಬೇಕಾಗ್ತದೆ ಅಂತ. ಆದರೂ ಅದು ತಿಳುವಳಿಕೆ ಇಲ್ಲದೇ ಇರುವಂಥ ನಾಗೇಶ್ವರ ಅವರು ಬಂದು ಕರೆ ಕೊಟ್ಕೊಂಡು ಅವ್ರ ತಂಡದ ಜೊತೆ ಹೊರಟಿದ್ದಾರೆ. ಅದು ಯಾವುದೇ ಕಾರಣಕ್ಕೆ ಬಂದಾಗಲಿಕ್ಕೆ ನಾವು ಬಿಡೋದಿಲ್ಲ. ಆಗುತ್ತೆ ಯಾವುದೋ ಒಬ್ಬ ರೈತ 5-6 ತಿಂಗಳಿಂದ ಒಂದು ತರಕಾರಿ ಅಥವಾ ಒಂದು ಹೂವನ್ನ ಬೆಳೆದಿರ್ತಾನೆ, ನಾಳೆ ಇವತ್ತು ಕಟಾವ್ ಮಾಡಿ ನಾಳೆ ಮಾರ್ಕೆಟ್ಗೆ ನಾಳೆ ಬೆಳಗಿನ ಜಾವ 4:30 ಹೊರಟು ಹಾಕ್ಬೇಕನ್ನೋ ಸ್ಥಿತಿ ಇರುತ್ತೆ. ಅವನು ಆ ಬೆಳೆನೆ ನಂಬ್ಕೊಂಡಿರ್ತಾನೆ ಒಂದು ದಿನದ, ಅದು ಸರ್ಕಾರ ಆಗಲಿ ನೀವು ಯಾರು ಬರ್ಸೋಕ್ಕಾಗೋದಿಲ್ಲ. ಮತ್ತೆ ರಸ್ತೆ ಬದಿ ಬೀದಿ ವ್ಯಾಪಾರಿಗಳು ಏನಿದ್ದಾರೆ, ಒಬ್ಬರು 200-300 ವರ್ಷ ಸಂಪಾದನೆ ಮಾಡೋದು ಬೆಳಗ್ಗೆಯಿಂದ ಸರಿ, ಯಾವುದೇ ಕಾಣಕ್ಕೆ ಬಂದ್ ಬೇಡ. ಅದೇ 100 ದಿನಕ್ಕೆ ನೀವು ಹೋರಾಟ ಮಾಡಿದಿರ ಅಂದ್ರೆ ನಾವೆಲ್ಲ ಕೈ ಜೋಡಿಸ್ತೀವಿ. ದೊಡ್ಡ ಮಟ್ಟದ ಒಂದು ಚಳುವಳಿ ಇಟ್ಕೊಳ್ಳೋಣ, ಅವತ್ತಿಗೆ ಒಂದು ದೊಡ್ಡ ಮಟ್ಟದ ರ್ಯಾಲಿ ಇಟ್ಕೊಳ್ಳೋಣ. ಆಯ್ತಾ, ನೀವು ಏಕೈಕಿ ಯಾರಿಗೂ ಚರ್ಚೆ ಮಾಡದೆ ಬಂದು ಕರೆ ಕೊಟ್ಟಿದ್ರಿ, ಏಕೈಕಿ ಯಾರು ಚರ್ಚೆ ಮಾಡದೆ ನೀವು ಮಂಟಪ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಕರ್ನಾಟಕ ನಮಗೇನು ಬುದ್ಧಿಗೆ ಕೊಟ್ಟಿಲ್ಲ, ದಯವಿಟ್ಟು ಬೇಡ ಅಂತೇಳಿ ತಿಳುವಳಿಕೆ ಕೊಟ್ಟು ಅವರು ಸ್ವಾರ್ಥಕ್ಕೋಸ್ಕರ ಮತ್ತೆ ರಾಜಕೀಯ ಬಳಸ್ಕೊಳ್ಳೋದಕ್ಕೋಸ್ಕರ ಅವ್ರು ಹೇಳ್ತಾರೆ. ನಿನ್ನೆ ಮೊನ್ನೆ ಇವತ್ತೆಲ್ಲ ಪೋಸ್ಟ್ ಮಾಡಿದ್ದಾರೆ 3ನೇ ದಿನಕ್ಕೆ ಸಿದ್ದರಾಮಯ್ಯನವರು ಉದ್ಘಾಟಕರು ಅಂತ. ಈಗ ಮೈಸೂರಿನಲ್ಲಿ ಆಲ್ರೆಡಿ ಜಾರಿ ಆಗಿದೆ, ಕಾಯ್ದೆ ಒಂದು ಆಗಿಲ್ಲ ಅಷ್ಟೇ. 6 ಜನ ಕಮಿಟಿ ಮಾಡಿ ಕನ್ನಡ ಪ್ರಾಧಿಕಾರ ಅಧ್ಯಕ್ಷರ ಕೆಳಗಡೆ 5 ಜನ ಇದ್ದಾರೆ. 6 ಜನ ಮಾಡಿ ಒಂದು ಎಲ್ಲ ಕೂಡ ಪರಿಷ್ಕೃತ ಆಗಿದೆ. ಕೆಲವೊಂದು ಅಂಶಗಳು ಕೈ ಬಿಡಬೇಕು ಅಂತೇಳಿ ಅದನ್ನು ಚರ್ಚೆಗೆ ಇಟ್ಟಿದ್ದಾರೆ. ಅದು ಇನ್ನೇನು ಆಗಂತ ಚಾನ್ಸಸ್ ಬಂದಾಗ ಇವರು ರಾಜಕೀಯದ ಬೆಳೆಸಿದಾಗ ಈ ಸರ್ಕಾರದವ್ರು ಏನ್ ಮಾಡ್ತಾರೆ, ಇವರು ರಾಜಕೀಯ ಮಾಡಕೊಡ್ತಾರೆ. ಆ ಒಂದು ಅದನ್ನ ಮೈಸೂರಿನ ಒಂದು ಮೂಲೆ ಗುಂಪು ಮಾಡ್ಲಿಕ್ಕೋ ಅಥವಾ ಹಳ್ಳ ಹಿಡಿಯೋದಕ್ಕೋ ಏನ್ ಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ಇವರು ಸ್ವಾರ್ಥಕ್ಕೆ ಇವ್ರ ಹೆಸರು ಮಾಡ್ಕೊಳ್ಳಕ್ಕೆ ಅಥವಾ ಇವ್ರ ಒಪ್ಪುಡದ ಹೆಸರು ಮಾಡೋಕ್ಕೋಸ್ಕರ ಇವರಿಗೆ ಇವತ್ತು ಸರೋಜಿನಿ ಮಹಿಷಿಯವ್ರ ದಿನ ಮಂಟಪ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದು ಆಗದ್ ಬೇಡ, ಮೈಸೂರು ವರದಿ ಏನಿದೆ ಅದಕ್ಕೆ ಅವಮಾನ ಆಗದ್ ಬೇಡ. ಬಂದೇ ಆಗಲ್ಲ ಅಂದಾಗ ಅದಕ್ಕೆ ಅವಮಾನ ಆಗುತ್ತೆ, ಬಂದಾದ್ರೆ ಪರವಾಗಿಲ್ಲ ಯಶಸ್ವಿನೇ. ಬಟ್ ಇಷ್ಟು ವರ್ಷದಿಂದ ನೂರಾರು ಬಂದುಗಳಾಗಿವೆ, ಆ ಬಂದಿಂದ ಇವತ್ತು ಯಾವುದೇ ಬೇಡಿಕೆಗಳು ಯೋಜನೆಗಳು ಈಡೇರಿಲ್ಲ. ಇವ್ರಿಗೆ ಯಾರೇ ಒಂದಲ್ಲ 2 ಸಲ ಮುಖ್ಯಮಂತ್ರಿಗಳು ಕರೆದು ಚರ್ಚೆ ಮಾಡಿದ್ದಾರೆ 2 ಬಾರಿ. ಇದರ ಕಾಲ ನಡೆಸಿರೋದೇ ಅರ್ಥ ಯಶಸ್ವಿನೇ ಇದು ಹೋರಾಟ. ಆದವರು ಅದನ್ನ ಮುಂದಿಸ್ಕೊಂಡಿದೆ ಅಂತಂದ್ರೆ ರಾಜಕೀಯವಾಗಿ ಪ್ರೇರಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಇದು ಉದ್ದೇಶ ಮಾಡ್ತಾರಂತ ಒಂದು ವಿಚಾರ ಆದ ದಿಸೆಯಿಂದ ನಾವು ಎಲ್ಲಾ ತಿಳ್ಕೊಂಡ ದಿಸೆಯಿಂದ ಇಲ್ಲ, ನಾವು ಬಂದು ನಿಷ್ಕ್ರಿಯ ಮಾಡಬೇಕು, ಜನತೆಗೆ ನಾವು ಕರೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಬಂದು ನೀವು ಆಚರಣೆ ಮಾಡಬೇಡಿ ಜನತೆ. ನಾವು ಜನಸಾಮಾನ್ಯರು, ನಾವು ನಿಮ್ಮ ಜೊತೆಗೆ ಇದ್ದೀವಿ. ಯಾರಾದ್ರೂ ಬಂದು ಮಾಡ್ಲಿಕ್ಕೆ ಬಂದ್ರೆ ಕಲ್ಲು ತಗೊಂಡು ಹೊಡೀರಿ,
ದೊಣ್ಣೆತನ ನಡೀರಿ ಅಂತ ಹೇಳಿ ನಾವತ್ತು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಒಂದು ಸಾಂಕೇತಿಕವಾದ ಒಂದು ಪ್ರಭಾವದ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಆ ಹೋರಾಟದ ಮೂಲಕ ಡಾಕ್ಟರ್ ಸರೋಜಿನಿ ಮಹಿಷಿ ಜಾರಿ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ವೇದಿಕೆಯಲ್ಲಿ ನಾಗೇಶ್ ನಾವೇನೆ ಕರ್ನಾಟಕದ ಸಂಘಟನೆ ಒಕ್ಕೂಟ ಅಂತ ಟೈಟ್ಲ್ ಕೊಟ್ಟಿದ್ದು ನಾನು. ಅದನ್ನ ಅದು ಬೇಡ ಸರ್, ಈಗ ನಾಗೇಶ್ ಅವ್ರು ಮಾಡ್ತಿದ್ದಾರೆ ಅಂತ ನೀವೇ ಒಬ್ಬರನ್ನೇ ತೋರಿಸ್ತಾ ಇದ್ದೀರಾ ನೋಡಿ, ಒಕ್ಕೂಟ ಅವರು ಮಾಡ್ತಾ ಇದೆ, ನೀವು ಒಬ್ಬ ವ್ಯಕ್ತಿನ ತೋರಿಸ್ತಾ ಇದೀರಾ. ಖಂಡಿತ ಸರ್, ಹದಿನಾರರಲ್ಲಿ ಒಂದೇ ವರ್ಷದಲ್ಲಿ 6 ಬಾರಿ ವಾಟಾಳ್ ನಾಗರಾಜ್ ಸಾಹೇಬರು ಬಂದ್ ಕರೆದಿದ್ರು. ಅವತ್ತು ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ಮಾಧ್ಯಮ ಮಿತ್ರರಿಗೆ ಇದನ್ನು ಕ್ಲೀನ್ ಆಗಿ ಮಂದಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕಟ್ಟೋದಿಕ್ಕೆ ನಾವೆಲ್ಲ ಬುನಾದಿಗಳು. ಅವತ್ತು ಬುನಾದಿ ವಿಚಾರ ಇಷ್ಟೇ, ಕರ್ನಾಟಕದಲ್ಲಿ ಬಂದ್ ಮಾಡುವ ಮುನ್ನ ಪ್ರತಿ ಸಂಘಟನೆ ಪ್ರತಿ ಕಾರ್ಯಕರ್ತರ ಸಭೆ ಕರೆದು ಆ ನಂತರ ವಿಚಾರಗಳನ್ನ ಕೈಗೆತ್ಕೊಳ್ಬೇಕು ಸಭೆ ಕರೆದಿ ಅಂತ ಹೇಳಿ ಅವತ್ತು ಕೂಡ ಎಚ್ಚರಿಕೆ ಕೊಟ್ಟಿದ್ವಿ. ನಾವು ಇವತ್ತು ಬಂದು ವಿರೋಧ ಮಾಡ್ತಾ ಇದೀವಿ, ನಾಳೆ ಒಂದು ದಿವಸ ನಮಗೆ ವಿರೋಧ ಮಾಡ್ತಾರೆ. ಈ ವಿಚಾರ ಗಮನದಲ್ಲಿಟ್ಟುಕೊಂಡು ಬಹಳ ಸೂಕ್ಷ್ಮವಾಗಿ ನಾವು ವಿಚಾರನ ಕೈಗೆತ್ತಿಕೊಂಡು ಅವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತ ಕಟ್ಟಿದ್ವಿ. ಇವತ್ತು ಆ ಮಾತು ಎಲ್ಲೋಯ್ತು ಈ ಸಾಹೇಬರೇ ತಮಗೆ ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಷ್ಟೇ ನಮ್ಮ ಉದ್ದೇಶ. ಯಾವುದೇ ಕರ್ನಾಟಕ ಬಂದ್ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಸರ್ಕಾರಕ್ಕಾಗಲಿ, ದಿನಗೂಲಿ ನೌಕರರಿಗಾಗಲಿ, ಕಾರ್ಮಿಕರಿಗಾಗಲಿ, ಪ್ರತಿಯೊಬ್ಬರಿಗೂ ನಷ್ಟ. ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬಲಾರದಂಥ ನಷ್ಟಗಳಾಗ್ತವೆ. ಈ ಬಂದ್ನಿಂದ ಏಕಾಏಕಿ ಬಂದ್ ಕರೆಯೋದು ಸರಿಯಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಬಂದ್ ವಿರೋಧಿಗಳಾಗಬೇಕೇ ಹೊರತು ನಾವು ಬಂದ್ ಮಾಡೋದಕ್ಕೆ ಕೈ ಜೋಡಿಸಬಾರ್ದು ಅಂತ ಅಂದು ಕೂಡ ನಮಗೆ ಮಾತನ್ನ ಕೊಟ್ಟಿದ್ರು. ಇವತ್ತು ಏಕಾಏಕಿ ಸ್ವಯಂ ಪ್ರೇರಿತ ಬಂದ್ಗಳನ್ನ ಮಾಡೋದು ಸರಿಯಲ್ಲ ಅನ್ನೋದೇ ನಾವು ಇವತ್ತು ಕರ್ನಾಟಕ ಹೋರಾಟಗಾರರ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಏನೇ ಆಗಲಿ ಕರ್ನಾಟಕ ಮಾಮೂಲಿ ತರನೇ ಇರಬೇಕು, ಹೊರತು ಬಂದ್ ಹಾಕಬಾರ್ದು. ಯಾಕೆಂದ್ರೆ ಬರೀ ಯಾರೋ ಒಂದು 15 ಜನ ಸೇರ್ಕೊಂಡ್ಬಿಟ್ಟು ಬಂದ್ ಮಾಡಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬರೀ 15 ಜನ ಮಾತ್ರ ಇದಾರ? 38,000 ಸಂಘಟನೆಗಳಿದೆ, 38,000 ಹೆಚ್ಚು ಸಂಘಟನೆಗಳಿದೆ. ಆ ಸಂಘಟನೆ ಬೆಂಬಲ ಯಾವುದು ಕೂಡ ಇಲ್ಲ. ಕೆಲವು ಮೈನ್ ಸಂಘಟನೆಗಳು ತಗೊಂಡು ನಾವು ಬಂದ್ ಮಾಡ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳ ಎಕ್ಸಾಮ್ ಟೈಮು, ಇವತ್ತು ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆ, ಸುಮಾರು ಜನ ಎಷ್ಟೋ ಜನ ನಾಳೆ ಒಂದು ಬಂದಾದ್ರೆ ಒಂದು ಎಕ್ಸಾಮ್ ಹಾಳಾಗುತ್ತೆ, ಓದಿರೋ ವಿದ್ಯಾರ್ಥಿಗಳು ಕಳ್ಕೊಂತ ಇದಾರೆ. ಕೂಲಿ ಕಾರ್ಮಿಕರು ಒಂದಿನ ದೂರ ತಿನ್ನುವಂತ 1,000,000 ಮಂದಿ ಇದಾರೆ, ರಸ್ತೆ ಮನಿಕೊಳ್ಳುವಂತ ಎಷ್ಟೋ ಜನ ಕೂಲಿ ಕಾರ್ಮಿಕರು ಅವತ್ತಿನ ಪಾಳಿಗೆ ಅವತ್ತು ದುಡಿದು ತಿಂತಾರೆ ಅಂತವ್ರ ಜೀವನ.